ಹೇ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪವಿತ್ರ. ಹೇಗಿದ್ದೀರ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಸಹ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾನು ಬೀನ್ಸ್ ಪಲ್ಯನ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಆನಂತರ ಬೀನ್ಸ್ನ ಕಟ್ ಮಾಡಿ ಹಾಕ್ಕೊಂಡು, ಬೀನ್ಸ್ ಒಂದು ಮುಕ್ಕಾಲು ಭಾಗ ಬೆಂದ ನಂತರ ಇಲ್ಲಿ ನಾನು ಇದಕ್ಕೆ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಅದರ ಜೊತೆಗೆ ಒಂದು ಅರ್ಧ ಸ್ಪೂನ್ನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಅದರ ಜೊತೆಗೆ ನನ್ನ ಒಂದು ಡಿಫ್ರೆಂಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು, ನಾನು ಹೆಚ್ಚಾಗಿ ಬಳಸ್ತಕ್ಕಂಥದ್ದು ಶೇಂಗಾ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ನಷ್ಟು ತರಿತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅದರ ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಬಿಟ್ಟು ಇನ್ನೂ ಒಂದು ಸ್ವಲ್ಪ ನೀರಿನ ಅಂಶ ಇದೆ. ಇದು ಫುಲ್ಲು ಡ್ರೈ ಆಗಬೇಕಂದ್ರೆ ಇದು ಇವಾಗ 1/4 ಭಾಗದಷ್ಟು ಬೀನ್ಸ್ ಮಾತ್ರ ಬೆಂದಿರೋದು, ಇನ್ನೂ 1/4 ಭಾಗದಷ್ಟು ಬೇಯಬೇಕು. ಅಂದರೆ ಈ ನೀರಿಗೆ ಕರೆಕ್ಟಾಗಿ ಸರಿಯಾಗುತ್ತೆ. ಸೊ ಇವಾಗ ಇದನ್ನ ಒಳ್ಳೆ ಒಂದು ಮಿಕ್ಸ್ ಕೊಟ್ಬಿಟ್ಟು ಇದ್ರ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ 1-5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೀರೆಲ್ಲ ಇಂಕೊಳ್ಳುತ್ತೆ, ಪಲ್ಯನೂ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಸೊ ಇವಾಗ ಇದಕ್ಕೊಂದು ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ 1-5 ನಿಮಿಷ ಬೇಯಿಸ್ಕೊಳ್ತೀನಿ. ಹಾಗೆ ನಾನಿಲ್ಲಿ ಬೀನ್ಸ್ ಪಲ್ಯಕ್ಕೆ ಜೊತೆಗೆ ರೊಟ್ಟಿ ಮಾಡ್ತಾ ಇದ್ದೀನಿ. ಒಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ರೊಟ್ಟಿ ಊಟದ ಮುಂದೆ ಯಾವ ಊಟನೂ ಇಲ್ಲ, ತೋಳಿಗೆ ಬಲ ಕೊಡುತ್ತೆ ಈ ರೊಟ್ಟಿ ಊಟ. ಯಾರೆಲ್ಲ ರೊಟ್ಟಿ ಊಟ ಮಾಡಿದ್ದೀರಾ, ಹೌದು ಅಲ್ವೋ, ದಯವಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಒಂದು ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಹಾಗೆ ರೊಟ್ಟಿನ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡೋದು, ಫಸ್ಟ್ ಟೈಮ್ ನೀವು ರೊಟ್ಟಿ ಮಾಡ್ತಿದ್ದೀರಾ ಅಂದ್ರೂ 100% ನಿಮಗೆ ರೊಟ್ಟಿ ಬರೋ ರೀತಿ ಕೆಲವೊಂದು ಟಿಪ್ಸ್ಗಳನ್ನ ಕೊಟ್ಬಿಟ್ಟು ಆಲ್ರೆಡಿ ನಾನು ಒಂದು ವೀಡಿಯೋನ ಶೇರ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ನನ್ನ ಒಂದು ವೀಡಿಯೋನ ಚೆಕ್ ಮಾಡಿ, ಬೇಕಿದ್ರೆ ಆ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಫಸ್ಟ್ ಟೈಮ್ ನೀವು ರೊಟ್ಟಿ ಮಾಡ್ತಿದ್ರೆ ಅಂದ್ರೂ ಕೂಡ ಒಂದು ಸ್ವಲ್ಪನೂ ಹರಿಯೋದಿಲ್ಲ. ಆ ರೀತಿ ನಾನು ಸುಲಭವಾದ ರೀತಿಯಲ್ಲಿ ಹಾಗೆ ಕೆಲವೊಂದು ಉಪಯುಕ್ತ ಟಿಪ್ಸ್ಗಳನ್ನು ಕೊಟ್ಬಿಟ್ಟು ನಾನು ರೊಟ್ಟಿ ಮಾಡೋದನ್ನು ತೋರಿಸಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ರೊಟ್ಟಿ ನಾನು ಉದುತ್ತಾ ಇದ್ದೀನಿ, ಎಲ್ಲೂ ಸಹ ಒಂದು ಸ್ವಲ್ಪನೂ ಹರಿದಿಲ್ಲ. ಎಷ್ಟೊಂದು ತಿಳುವಾಗಿ ರೊಟ್ಟಿ ಬಂದಿದೆ, ಇಷ್ಟೊಂದು ತಿಳುವಾಗಿ ಎಲ್ಲೂ ಸ್ವಲ್ಪನೂ ಹರಿಯದೇನೆ ಇರೋ ರೀತಿ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ನಾನು ಆಲ್ರೆಡಿ ವೀಡಿಯೋನ ಶೇರ್ ಮಾಡಿದ್ದೀನಿ. ಸೊ ಇವಾಗ ರೊಟ್ಟಿ ರೆಡಿಯಾಗಿತ್ತು, ಇದನ್ನು ಬೇಯಿಸ್ಕೊಂಡು ಬಿಡೋಣ. ಇದನ್ನು ಬೇಯಿಸೋದಕ್ಕೆ ನಾನು ಇವಾಗ ಸೈಡಲ್ಲಿ ಹಂಚನೂ ಸಹ ಕಾಯಲಿಕ್ಕೆ ಇಟ್ಟಿದ್ದೀನಿ. ಆಲ್ರೆಡಿ 1-5 ರೊಟ್ಟಿ ಆಗಿದೆ. ಸೊ ಹಂಚು ಚೆನ್ನಾಗಿ ಕಾದಿರ್ಬೇಕು ಯಾವಾಗಲೂ ರೊಟ್ಟಿ ಬೇಯಿಸೋದಕ್ಕೆ. ಹಂಚು ಚೆನ್ನಾಗಿ ಕಾದ ನಂತರ ಇಲ್ಲಿ ತೆಳಗಡೆ ಹಿಟ್ಟೇನು ಹತ್ತಿರುತ್ತಲ್ವ, ಸೊ ಆ ಭಾಗ ಮೇಲೆ ಬರಬೇಕು. ಮೇಲ್ಗಡೆ ನಾವು ಉದ್ದಿರ್ತಕ್ಕಂಥ ಭಾಗ ಕೆಳಗೆ ಹೋಗಬೇಕು, ರೊಟ್ಟಿನ ಆ ರೀತಿ ನೋಡಿ ಹಾಕ್ಕೊಳ್ಬೇಕು. ಇಲ್ಲಾಂದರೆ ರೊಟ್ಟಿ ಬೇಯಿಸುವಾಗ ಅದು ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ರೊಟ್ಟಿನ ಹಿಟ್ಟಿನ ಅಂಶ ಏನಿದೆ ಅದು ಮೇಲ್ಗಡೆ ಬರೋ ರೀತಿ ನೋಡ್ಕೊಂಡು ಹಾಕ್ಕೊಂಡು ಈ ರೀತಿ ನೀಟಾಗಿ ನೀರನ್ನು ಅಪ್ಲೈ ಮಾಡ್ಕೊಳ್ಬೇಕು. ರೊಟ್ಟಿ ಸುತ್ತ ಚೆನ್ನಾಗಿ ನೀರನ್ನು ಅಪ್ಲೈ ಮಾಡಿಕೊಂಡು ಜಸ್ಟ್ ಇದನ್ನು ನಾನಿಲ್ಲಿ 1-2 ಸೆಕೆಂಡ್ಸ್ ಬಿಟ್ಟಿದ್ದೀನಿ. ಸ್ವಲ್ಪ ಮೇಲ್ಗಡೆ ನೀರಿನಂಶ ಏನಿದೆ ಅದು ಡ್ರೈ ಆಗೋ ರೀತಿ ಬಿಟ್ಟು ನಂತರ ಇದನ್ನು ಈ ರೀತಿ ತಿರುವಿ ಹಾಕ್ಕೊಳ್ತಾ ಇದ್ದೀನಿ. ರೊಟ್ಟಿ ತುಂಬಾ ಚೆನ್ನಾಗಿ ಬೇಯಿಸೋದ್ರಲ್ಲೂ ಸಹ ಇರುತ್ತೆ. ರೊಟ್ಟಿನ ಉದ್ದೋದು ಅಥವಾ ರೊಟ್ಟಿ ಮಾಡೋದು ತುಂಬಾ ಸುಲಭ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಸ್ವಲ್ಪ ಕ್ರಿಟಿಕಲ್ ಆಗಿರುತ್ತೆ. ಸೊ ಸ್ಟಾರ್ಟಿಂಗ್ ಕಲಿಯೋರಿಗೆ ಸ್ವಲ್ಪ ಕಷ್ಟ ಅಂತ ಇರುತ್ತೆ, ಬಟ್ ಕಲ್ತ ಮೇಲೆ ರೊಟ್ಟಿ ಮಾಡೋದು ಅದರಷ್ಟು ಈಸಿ ರೆಸಿಪಿನೇ ಯಾವುದು ಇರೋದಿಲ್ಲ. ಅಷ್ಟೊಂದು ಈಸಿಯಾಗಿರ್ತಕ್ಕಂಥ ರೆಸಿಪಿ ಇದು. ಆದರೆ ಫಸ್ಟ್ ಟೈಮ್ ನೀವು ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ. ಸೊ ನೋಡಿ ರೊಟ್ಟಿ ಇವಾಗ ಯಾವ ರೀತಿ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಹೇಳಿಬಿಟ್ಟು, ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಬೇಯಿಸೋದ್ರಲ್ಲೂ ಸಹ ಅಷ್ಟೇ, ನಿಧಾನವಾಗಿ ತಾಳ್ಮೆಯಿಂದ ಬೇಯಿಸ್ಕೊಳ್ಬೇಕಾಗತ್ತೆ. ಸೊ ನೀವು ಈ ಥರ ಒಂದು ಕಾಟನ್ ಬಟ್ಟೆನ ತಗೊಂಡು ಒತ್ತಿ ಒತ್ತಿ ಬೇಯಿಸ್ಬೋದು. 1 ವರ್ಷದವರೆಗೂ, 1 ವರ್ಷ ಏನು, ಕೆಲವೊಂದಿಷ್ಟು ವರ್ಷಗಳವರೆಗೂ ಒಂದು ಸ್ವಲ್ಪನೂ ಕೆಡದೇ ಇರೋ ರೆಸಿಪಿ ಅಂದರೆ ರೊಟ್ಟಿ ಅಂತಲೇ ಹೇಳ್ಬೋದು. ನೀವು ಎಷ್ಟೇ ವರ್ಷ ಬಿಸಿಲಿಗೆ ಒಣಗಿಸಿ ಇಟ್ಬಿಡಿ, ನೀವು ಎಷ್ಟು ವರ್ಷ ಬೇಕಿದ್ರೂ ಇಟ್ಟರೂ ಈ ರೊಟ್ಟಿ ಕೆಡೋದಿಲ್ಲ. ಅಷ್ಟೊಂದು ತಾಕತ್ತಿದೆ ರೊಟ್ಟಿಯಲ್ಲಿ, ಕೆಡೋದು ಇಲ್ಲ, ತೋಳಿಗೂ ಬಲ, ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಇವಾಗ ರೊಟ್ಟಿನ ನಾನು ಬೇಯಿಸ್ಕೊಂಡು ಬಿಟ್ಟಿದ್ದೀನಿ ನೋಡಿ, 2 ಸೈಡು ನೀಟಾಗಿ ಚೆನ್ನಾಗಿ ಒತ್ತಿ ಒತ್ತಿ ಬೇಯಿಸ್ಕೊಂಡಿದ್ದೀನಿ. ಹಾಗೆ ನಾನು ಮಿಕ್ಕಿರೋ ರೊಟ್ಟಿನೂ ಸಹ ಮಾಡ್ಕೊಳ್ತೀನಿ. ಹಾಗೆ ನಾನು ರೊಟ್ಟಿನೂ ಸಹ ಕಲ್ತಿರೋದು ಇತ್ತೀಚೆಗೇನೆ ಅಂತಲೇ ಹೇಳ್ಬೋದು. ನಮ್ಮಮ್ಮ ನಮ್ಮಕ್ಕ ಎಲ್ಲ ರೊಟ್ಟಿ ಮಾಡ್ತಾಯಿದ್ರು, ಬಟ್ ನನಗೆ ರೊಟ್ಟಿ ತಿನ್ನೋದಕ್ಕೆ ತುಂಬ ಇಷ್ಟ, ಬಟ್ ನನಗೆ ಸುಡೋದಕ್ಕೆ ಇಷ್ಟ ಆಗ್ತಿರಲಿಲ್ಲ. ಯಾಕೆಂದರೆ ಅವರು ಅಲ್ಲಿ ಇಲ್ಲಿ ಕೈ ಸುಟ್ಕೊಳ್ತಾ ಇದ್ರು. ಸೊ ಕೈ ಸುಡುತ್ತಲ್ಲನ ಭಯಕ್ಕೆ ನಾನು ರೊಟ್ಟಿನೇ ತಿಂತಾ ಇರಲಿಲ್ಲ ಮನೆಯಲ್ಲಿರುವಾಗ. ನನಗೆ ರೊಟ್ಟಿನೇ ಇಷ್ಟ ಇಲ್ಲ ಅಂತ ಹೇಳ್ತಿದ್ದೆ, ಯಾಕೆಂದರೆ ಅವರು ರೊಟ್ಟಿ ಮಾಡು ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಸೈಲೆಂಟಾಗಿ ಎಸ್ಕೇಪ್ ಆಗಿಬಿಡ್ತಿದೆ. ಸೊ ನಮ್ಮ ಮನೆಯವರಿಗೋಸ್ಕರ ನಾನು ಕಲ್ತಿರೋದು ರೊಟ್ಟಿ. ನಮ್ಮ ಮನೆಯವರಿಗೆ ರೊಟ್ಟಿ ಅಂದರೆ ಇಷ್ಟ ಅಲ್ವಾ? ಸೊ ಅವ್ರಿಗೋಸ್ಕರ ನಾನು
ರೊಟ್ಟಿ ಮಾಡೋದನ್ನು ಕಲ್ತಿದ್ದೀನಿ. ಇವಾಗ ನನಗೆ ಅನಿಸುತ್ತೆ ರೊಟ್ಟಿ ಇಲ್ಲದೆ ಒಂದು ದಿನಾನೂ ಇರೋಕ್ಕಾಗಲ್ಲ, ಡೈಲಿ ರೊಟ್ಟಿ ಬೇಕೇ ಬೇಕು. ಏನಾದರೂ ಒಂದು ಎರಡು ದಿನ ರೊಟ್ಟಿ ಮಾಡಿಲ್ಲ ಅಂದರೆ ನಮಗೆ ಇನ್ಕಂಪ್ಲೀಟೆಡ್ ಊಟ ಅಂತ ನನಿಸ್ಬಿಡುತ್ತೆ. ಹಾಗೆ ಇನ್ನೊಂದು ಏನಪ್ಪ ಹೇಳಬೇಕು ಅಂತಂದರೆ, ಇವಾಗ ಹಳ್ಳಿಗಳಲ್ಲಿ ರೈತರು ಯಾಕಪ್ಪ ಅಷ್ಟೊಂದು ಸ್ಟ್ರಾಂಗ್ ಇದ್ದಾರೆ ಅಂದರೆ, ಅವ್ರ ಮನೇಲಿ ನೋಡಿ ಹಬ್ಬ ಹರಿದಿನ ಅಂತ ನೋಡಲ್ಲ, ಡೈಲಿ ರೊಟ್ಟಿ ಇರುತ್ತೆ. ಹಬ್ಬ ಹರಿದಿನಗಳಲ್ಲಿ ರೊಟ್ಟಿ ಮಾಡಲ್ಲ ಅಂದರೆ ಹಿಂದಿನ ದಿನವೇ ಒಂದು ಬುಟ್ಟಿ ಗಂಟಲೆ ರೊಟ್ಟಿನ ಮಾಡಿ ಬಿಸಿಲಿಗೆ ಒಣಗಿಸಿ ಎಲ್ಲ ಎತ್ತಿಟ್ಕೊಂಡು ಊಟ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅವ್ರು ಅಷ್ಟೊಂದು ಸ್ಟ್ರಾಂಗ್ ಇರ್ತಾರೆ. ಹಾಗೆ ಇವಾಗ ನಾನೆಲ್ಲ ರೊಟ್ಟಿ ಮಾಡಿಬಿಟ್ಟು ಇವತ್ತು ರೊಟ್ಟಿ ಜೊತೆಗೆ ನಾನು ಒಂದು ಸೊಪ್ಪನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಸ್ವಲ್ಪ ಮೆಂತ್ಯೆ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈ ಇದಕ್ಕೆ ನೀವು ಮೂಲಂಗಿ ಸೊಪ್ಪನ್ನು ಹಾಕ್ಕೊಳ್ಬೋದು, ಹಾಗೆ ಅದರ ಜೊತೆಗೆ ಈರುಳ್ಳಿ ಹೂ ಬರುತ್ತಲ್ವ, ಸೊ ಅದನ್ನೆಲ್ಲ ಯೂಸ್ ಮಾಡ್ಬೋದು. ಒಂದು ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಮ್ಮನೇಲಿ ಮೆಂತ್ಯೆ ಸೊಪ್ಪು ಮಾತ್ರ ಇತ್ತು, ಸೊ ಅದಕ್ಕೋಸ್ಕರ ನಾನಿಲ್ಲಿ ಮೆಂತ್ಯೆ ಸೊಪ್ಪನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಆನಂತರ ಇವಾಗ ನಾನು ಸರ್ವ್ ಮಾಡ್ಕೊಂಡ್ಬಿಡ್ತೀನಿ. ಮಕ್ಕಳೆಲ್ಲ ಆಲ್ರೆಡಿ ತಿಂದುಬಿಟ್ಟು ಹೋಗಿದ್ದಾರೆ, ಅವರಿಗೆ ಸ್ವಲ್ಪ ಕಲಸಿದೆ. ಇದನ್ನು ಕಲಸಿಬಿಟ್ಟು ಜಾಸ್ತಿ ಹೊತ್ತುಬಿಟ್ರೆ ಉಪ್ಪಿನ ಅಂಶ ಎಲ್ಲ ಇದು ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ತಿನ್ನುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಕಲಸ್ಕೊಂಡ್ರೆ ಸಾಕು, ಮಕ್ಕಳು ತಿಂದು ಹೋಗಿದ್ದಾರೆ. ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಬೀನ್ಸ್ ಪಲ್ಯ, ಹಾಗೆ ಶೇಂಗಾ ಚಟ್ನಿ, ಕಡಲೆ ಚಟ್ನಿ, ಹಾಗೆ ಅಗಸೆ ಚಟ್ನಿ, ಸ್ವಲ್ಪ ಮೊಸರು, ಹಾಗೆ ಅದ್ರ ಜೊತೆಗೆ ಒಂದೆರಡು ರೊಟ್ಟಿ. ರೊಟ್ಟಿ ಜೊತೆ ಇಷ್ಟೆಲ್ಲ ಊಟ ಇದ್ದರೆ ಇದ್ರ ಮುಂದೆ ಯಾವ ಹೋಟೆಲ್ ಊಟನೂ ಅಲ್ಲ. ಹಾಗೆ ಸ್ವಲ್ಪ ಸೌತೆಕಾಯಿ ತೊಗೊಂಡಿದ್ದೀನಿ, ಅದರ ಜೊತೆ ಸೊಪ್ಪಿಂದ ರೆಡಿ ಮಾಡ್ಕೊಂಡಿದ್ದು. ಹಾಗೆ ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಸ್ವಲ್ಪ ಹೊರಗೆ ಬಂದಿದ್ದೀನಿ ನನ್ನ ಫ್ರೆಂಡ್ ಜೊತೆ. ಅವರೇನೋ ಗಿಫ್ಟ್ ಸೆಂಟರ್ಗೆ ಹೋಗಬೇಕು, ಒಂದೆರಡು ಗಿಫ್ಟ್ ತೊಗೊಳ್ಬೇಕು ಬನ್ನಿ ಅಂತ ಹೇಳಿಬಿಟ್ಟು ನನ್ನನ್ನು ಗಿಫ್ಟ್ ಸೆಂಟರ್ಗೆ ಕರ್ಕೊಂಡು ಬಂದಿದ್ದಾರೆ. ಮನೇಲಿ ಎಲ್ಲ ಕೆಲಸ ಆಗಿದೆ, ಇವತ್ತು ಫ್ರೀ ಆಗಿದ್ದೀನಿ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಗಿಫ್ಟ್ ಸೆಂಟರಲ್ಲಿ ಎರಡು ಗಿಫ್ಟನ್ನು ತೊಗೊಂಡ್ವಿ. ನೋಡಿ ಗಿಫ್ಟ್ ಯಾವ ರೀತಿ ಇದೆ, ನನಗೆ ತುಂಬ ಇಷ್ಟ ಆಯಿತು ಈ ಗಿಫ್ಟು. ಒಂದೇ ಥರದ್ದು ಸ್ವಲ್ಪ ಕಲರ್ ಚೇಂಜಲ್ಲಿ ಎರಡು ಗಿಫ್ಟನ್ನ ತೊಗೊಂಡ್ಬಿಟ್ಟು ಇದನ್ನು ಪ್ಯಾಕ್ ಮಾಡಿಸ್ಕೊಂಡ್ಬಿಟ್ಟು ನಾವು ನೆಕ್ಸ್ಟು ಬಟ್ಟೆ ಶಾಪಿಗೆ ಹೋಗ್ತೀವಿ. ಮಾರುತಿ ಟೆಕ್ಸ್ಟೈಲ್ಸಲ್ಲಿ ಇದ್ದೀವಿ. ಸೊ ಅವರು ಒಂದು ಸೀರೆ ತೊಗೊಳ್ಬೇಕು ಅಂತ ಹೇಳಿಬಿಟ್ಟು ಬಟ್ಟೆ ಅಂಗಡಿಗೂ ಸಹ ಕರ್ಕೊಂಡು ಬಂದಿದ್ದಾರೆ. ಇವತ್ತು ಫ್ರೀ ಇರೋ ಕಾರಣ 12 ಗಂಟೆ ಮನೆ ಬಿಟ್ಟವರು, 4 ಗಂಟೆ ಮನೆ ಮುಟ್ಟಿರೋದು. ಸೊ ಮಧ್ಯ ಹೊಟ್ಟೆ ಹಸಿತಾ ಇತ್ತು, ಒಂದು 3-3.5 ಹಿಂಗೆ ಸ್ವಲ್ಪ ಗೋಬಿ ತಿನ್ಕೊಂಡ್ಬಿಟ್ಟು ಎಂಜಾಯ್ ಮಾಡ್ತಾ ಇದ್ದೀವಿ. ನನಗೆ ಮನೆ ಶಿಫ್ಟ್ ಮಾಡಿದ್ಮೇಲೆ ಸಿಕ್ಕಿರ್ತಕ್ಕಂಥ ಬೆಸ್ಟ್ ಫ್ರೆಂಡ್, ಒಳ್ಳೆ ಫ್ರೆಂಡ್ ಅಂದರೆ ಆಶಾ ಅಂತಲೇ ಹೇಳ್ಬೋದು. ಇಲ್ಲಿ ಬಂದಮೇಲೆ ನಾನು ಯಾರ ಮನೆಗೂ ಸಹ ಹೋಗ್ತಿರಲಿಲ್ಲ, ಆಶಾ ಪರಿಚಯ ಆದಮೇಲೆ ಆಶಾರ ಮನೆಗೆ ಮಾತ್ರ ನಾನು ಹೋಗ್ತಿರೋದು. ಸೊ ಹಾಗೆ ಮನೆಗೆ ಬಂದುಬಿಟ್ಟು ಮತ್ತು ಮಕ್ಕಳದ್ದು ನಮ್ಮನೆಯವರು ಇದ್ದರು, ಸೊ ಅವ್ರು ಇರೋದ್ರಿಂದ ಇವತ್ತು ಫ್ರೀಯಾಗಿ ಒಂದು ಸ್ವಲ್ಪ ಹೊತ್ತು ಅಡ್ಡಾಡ್ಕೊಂಡು ಬಂದೆ ನಾನು. ಹಾಗೆ ನಮ್ಮನೆಯವರೇ ಡ್ಯಾನ್ಸ್ ಕ್ಲಾಸಿಗೆಲ್ಲ ಕರ್ಕೊಂಡು ಬಂದರು. ಇವಾಗ ಮಕ್ಕಳಿಗೆ ಹೋಮ್ವರ್ಕ್ ಎಲ್ಲ ಮಾಡಿಸ್ಬಿಟ್ಟು ಸ್ವಲ್ಪ ಇಲ್ಲಿ ಕ್ಲೀನ್ ಮಾಡ್ಕೊಳ್ತಿದ್ದೀವಿ. ಯಾಕಪ್ಪ ಅಂದರೆ ನಾವು ಈ ಸೈಡಲ್ಲಿ ಒಂದು ರೈಟ್ ಸೈಡಲ್ಲಿ ನಾವು ಬಟ್ಟೆ ಯಾವಾಗಲೂ ತೊಳಿತಾ ಇದ್ವಿ. ಅಲ್ಲಿ ನಮ್ಮ ಮನೆಯವರು ಮೇಗ್ಲವರು ಕಾರ್ ನಿಲ್ಲಿಸ್ತಾ ಇದ್ರು, ಪಾಪ ಅವರಿಗೆ ಬೆಳಗ್ಗೆ ಇದ್ದು ನಿದ್ದೆಗೆಲ್ಲ ಡಿಸ್ಟರ್ಬ್ ಆಗ್ತಾ ಇತ್ತು. ಕಾರ್ ತೆಗೆಯೋದಕ್ಕೆ ಹೇಳ್ತಾ ಇದ್ವಿ, ಬಟ್ಟೆ ತೊಳೆದಿರೋ ನೀರು ಕಾರಿಗೆ ಸಿಡಿಬಾರ್ದಲ್ವ, ಸೊ ಅದಕ್ಕೆ ಆ ಒಂದು ಕಾರಣಕ್ಕೆ ಕಾರ್ ತೆಗೆಯೋದಕ್ಕೆ ಬೆಳಗ್ಗೆ ಹೋಗ್ಬಿಟ್ಟು ಎಬ್ಬಿಸ್ತಾ ಇದ್ವಿ. ಸೊ ಆ ಗೊಂಜಲ ಬೇಡ, ಸುಮ್ಮನೆ ಅವ್ರಿಗೆ ಯಾಕೆ ನಮ್ಮಿಂದ ನಿದ್ದೆ ಹಾಳಾಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಿ ಇಲ್ಲಿ ನಾನು ಕ್ಲೀನ್ ಮಾಡಿಸ್ಕೊಳ್ತಾ ಇದ್ದೀನಿ. ಇಲ್ಲೇ ನಾವು ಮುಂಚೆ ಬಟ್ಟೆ ತೊಳಿತಾ ಇದ್ದಿದ್ದು, ಸೊ ಇವಾಗ ಸ್ವಲ್ಪ ಆ ಕಡೆ ಹೋಗಿದ್ದೆ. ಅದಕ್ಕೆ ಮತ್ತೆ ಬೇಡ ಇಲ್ಲೇ ತೊಳೆದು ಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಿ ಇಲ್ಲೆಲ್ಲ ಕ್ಲೀನ್ ಮಾಡಿಸ್ಕೊಂಡೆ. ಸೊ ಸ್ನೇಹಿತರೆ, ಇವತ್ತಿನ ನನ್ನ ಒಂದು ಚಿಕ್ಕ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬಿಡಿ, ಯಾಕೆಂದರೆ ನೀವು ಕಮೆಂಟ್ ಮಾಡಿದವಾಗಲೇ ನನ್ನ ಒಂದು ಚಾನಲನ್ನು ಯಾರೆಲ್ಲ ವೀಕ್ಷಿಸ್ತಿದ್ದೀರಾ ಅಂತ ಹೇಳ್ಬಿಟ್ಟು ನನಗೂ ಸಹ ಗೊತ್ತಾಗುತ್ತೆ. ನೀವು ಲೈಕ್ ಮಾಡೋದ್ರಿಂದ ನಿಮ್ಮ ಹೆಸರು ಮೆನ್ಷನ್ ಆಗೋಲ್ಲ, ಬಟ್ ನೀವು ಕಮೆಂಟ್ ಮಾಡಿದರೆ ಖಂಡಿತ ನೀವು ನನ್ನ ಚಾನಲ್ನ ನೋಡ್ತಿದ್ದೀರಾ ಅನ್ನೋ ಒಂದು ಹೋಪ್ ನನಗೂ ಸಹ ಸಿಗುತ್ತೆ. ಹಾಗೆ ಹೆಚ್ಚು ವೀಡಿಯೋಗಳನ್ನ ಮಾಡೋದಕ್ಕೂ ನನಗೂ ಸಹ ಇಂಟ್ರೆಸ್ಟ್ ಆಗುತ್ತೆ. ಸೊ ಸ್ನೇಹಿತರೆ, ಥ್ಯಾಂಕ್ ಯು ಫಾರ್ ದ ವಾಚಿಂಗ್, ಲವ್ ಯು ಆಲ್, ಗುಡ್ ನೈಟ್, ಬಾಯ್ ಬಾಯ್.